ಹದಿನೈದು ದಿನ ಬೇಕು. ಆಮೇಲೆ ಹ್ಯಾಚಿಂಗ್ ಎಷ್ಟು ಬೇಕು? ಮೂರು ದಿನ ಬೇಕು. ಸೊ ಟೋಟಲ್ ಎಷ್ಟು ದಿನ ಆಯಿತು? 21 ಡೇಸ್ ಆಯಿತು. ಸೊ ಇನ್ಕ್ಯುಬೇಷನ್ ಹ್ಯಾಚಿಂಗ್ಗೆ 21 ದಿನ ಬೇಕು. ಸೊ ಅದಾಯಿತು. ಇನ್ಕ್ಯುಬೇಷನಲ್ಲಿ ಏನು ಮಾಡ್ತೀರಪ್ಪ ಅಂದರೆ ಅಲ್ಲಿ ಟೆಂಪ್ರೇಚರ್ ಇರ್ತೈತಿ, ಆಮೇಲೆ ಹ್ಯುಮಿಡಿಟಿ ಇರ್ತೈತಿ, ಆಮೇಲೆ ಟರ್ನಿಂಗ್ ಅಂತ ಇರ್ತೈತಿ. ಏನು ಮೂರು ಇನ್ಕ್ಯುಬೇಷನಲ್ಲಿ ಏನೇನಿರುತ್ತೆ? ಹ್ಯುಮಿಡಿಟಿ, ಟರ್ನಿಂಗ್. ಸೊ ಹ್ಯುಮಿಡಿಟಿ ಎಷ್ಟು ಇರಬೇಕಂದ್ರೆ ನಾವು ಯೂಶ್ವಲಿ 60-70 ಅಂತ ಅಡ್ಜಸ್ಟ್ ಮಾಡಿರ್ತೀವಿ, 60-70. ಆಮೇಲೆ ಟೆಂಪ್ರೇಚರ್ ಇದು ನೋಡ್ರಿ ಭಾಳ ಸೆನ್ಸಿಟಿವ್, ನಿಮಗೆ ಮ್ಯಾಕ್ಸಿಮಮ್ 37 ಇಟ್ಟಿರ್ತೀವಿ ಅಥವಾ 38 ಇಟ್ಟಿರ್ತೀವಿ. ಇದು ಜಾಸ್ತಿನೇ ಆಗ್ಬಾರ್ದು, ಕಡಿಮೆ ಆಗ್ಬಾರ್ದು. 0.5% ವೇರಿಯೇಷನ್ ಆಗಿ ನಿಮಗೇನು ತೊಂದರೆ ಇಲ್ಲ. ಬಟ್ ನೀವು 1-2 ಡಿಗ್ರಿ 3 ಡಿಗ್ರಿ ಜಾಸ್ತಿ ಹೋಯ್ತು ಅಂದರೆ ನಿಮ್ಗೆ ಓಲ್ ಬ್ಯಾಚ್ ಅಂದರೆ ಹ್ಯಾಚಿಂಗ್ ಆಗ ಅಂದರೆ ಡೆವಲಪ್ ಆಗಿರ್ತೈತಿ, ಹ್ಯಾಚ್ ಆಗಲ್ಲ. ಸೊ ಅಲ್ಲಿ ಅಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ಟೆಂಪ್ರೇಚರು, ಹ್ಯುಮಿಡಿಟಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಹ್ಯಾಚಿಂಗಲ್ಲಿ ಏನಪ್ಪ ಅಂದರೆ ನಿಮಗೆ ಟೆಂಪ್ರೇಚರ್, ಹ್ಯುಮಿಡಿಟಿ ಮತ್ತು ಟರ್ನಿಂಗ್. ಟರ್ನಿಂಗ್ ಅನ್ನೋದು ಇದು ಟರ್ನಿಂಗ್ ಆನ್ ಅಂತಿದೆ, ಇದು ಟರ್ನಿಂಗ್ ಆನ್. ಈಗ ಜಸ್ಟ್ ಆನ್ ಮಾಡಿದೆ ಮಷೀನು, ಟೆಂಪ್ರೇಚರ್ ರೀಚ್ ಆಗಿದೆ. ಎಷ್ಟಿದೆ ನೋಡಿ, ಇನ್ನು ರಿಲೇಟಿವ್ ಹ್ಯುಮಿಡಿಟಿ ಇನ್ನು ರೀಚ್ ಆಗಿಲ್ಲ. ಹ್ಯುಮಿಡಿಟಿ ಅಂದ್ರೆ ಏನು? ಸ್ವಲ್ಪ ಆವಿಯಾಗಿ ನೀರು ಸ್ವಲ್ಪ ಇದಾಗಬೇಕು, ಅದಕ್ಕೆ ನಾವು ರಿಲೇಟಿವ್ ಹ್ಯುಮಿಡಿಟಿ ಅಥವಾ ಆರ್ದ್ರತೆ ಅಂತ ಹೇಳ್ತಾ. ಟೆಂಪ್ರೇಚರ್ ಅಂದ್ರೆ ತಾಪಮಾನ, ಟೆಂಪ್ರೇಚರ್ ರೀಚ್ ಆಗಿರ್ತೀವಿ, ತಾಪಮಾನ ಇನ್ನು ರೀಚ್ ಆಗಿಲ್ಲ, ಅದು ರೀಚ್ ಆಗ್ತೈತೆ. ಸೊ ನಾವು ಇದಕ್ಕೆ ನಾವು ಮಷೀನ್ ಸೆಟ್ಟಿಂಗ್ ಅಂತ ಹೇಳ್ತೀವಿ. ನಾವು ಇನ್ನೂ ಇದು ಮೊಟ್ಟೆನ ಆಲ್ಮೋಸ್ಟ್ ಇದು 4 ರೂಪಾಯಿ ಮೊಟ್ಟೆ ರೈತರಿಂದ ತೊಗೊಂಡಿದ್ದು. ಸೊ ಇಲ್ಲಿ ನಾವು ಇಡಬೇಕೀಗ ಹೇಳ್ತಾ. ಈ ಮಷೀನಲ್ಲಿ ಏನಿದೆ ಅಂತಂದ್ರೆ ಇದು ನಾವು ಟೆಂಪ್ರೇಚರ್, ಇದು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳಿದ್ನಲ್ಲ, ಏನು ರಿಲೇಟಿವ್ ಹ್ಯುಮಿಡಿಟಿ ಆರ್ದ್ರತೆ. ಸೊ ಅದನ್ನ ಬರೋಕ್ಕೆ ಇದನ್ನು ಮಾಡಿರ್ತೀವಿ. ಸೊ ಕೆಲವೊಂದು ಏನಿರ್ತೈತೆ ಅಂದ್ರೆ ಹೊರಗಡೆನೆ ನಿಮಗೆ ಇದಿರ್ತೈತಿ, ಹೊರಗಡೆನೆ ಹಾಕಿ ಕೊಡುವಂಗೆ ಇರ್ತೈತಿ. ಆಮೇಲೆ ಇದಕ್ಕೆ ಇನ್ನೊಂದು ಬರ್ತಿರ್ತದೆ ಈ ಥರ, ಇದು ಟರ್ನ ಸೆಟ್. ಓಕೆ, ಇಲ್ಲಿ ನೋಡ್ರಿ ಟರ್ನದ ಇನ್ನು ಗೊತ್ತಿದ್ರೆ ಗೊತ್ತಾಗ್ಬಿಡ್ತೀವಿ, ನಾವು ಈ ಮೊಟ್ಟೆ ಸೆಟ್ ಮಾಡಿದೆ ಅಂದ್ರೆ ಗೊತ್ತಾಗ್ಬಿಡ್ತೀವಿ. ಸೊ ಮೊಟ್ಟೆನ ನೀವು ಸೆಲೆಕ್ಟ್ ಮಾಡ್ಕೋವಾಗ ಬಹಳ ಇಂಪಾರ್ಟೆಂಟ್, ಅದು ಕೂಡ ಇಂಪಾರ್ಟೆಂಟ್. ಈ ಹ್ಯಾಚಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಸ್ಟೆಪ್ಪು ಕೂಡ ಇಂಪಾರ್ಟೆಂಟ್ ಆಗ್ತವೆ. ನೀವು ಒಂದು ಸ್ಟೆಪ್ ಮಿಸ್ ಆಗ್ತದೆ ಅಂದರೆ ಹೋಲ್ ಸ್ಟೆಪ್ಪು ಮಿಸ್. ರೈಟ್ ಫ್ರಮು ಎಗ್ ಕಲೆಕ್ಷನ್ ಇರಬೇಕು. ಎಗ್ ಕಲೆಕ್ಷನ್ ಯಾವಾಗ ಮಾಡಬೇಕು ಅಂತಂದರೆ ನೀವು ಮ್ಯಾಕ್ಸಿಮಮ್ 5 ದಿನವರೆಗೂ ಇಡ್ಬೋದು, ಇಲ್ಲಪ್ಪ ನಿಮ್ಮ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿದ್ರೆ 6-8 ದಿನವರೆಗೂ ಇಡ್ಬೋದು. ಬಟ್ ನಿಮ್ಗೆ ಹ್ಯಾಚಿಂಗ್ ಬರೋದಿಲ್ಲ. ಹ್ಯಾಚಿಂಗ್ ಅಂದ್ರೆ ಏನು? ಮರಿ ಡೆವಲಪ್ ಆಗಿರ್ತೈತಿ, ಮೊಟ್ಟೆಯನ್ನು ಮರಿ ಹೊರಗಡೆ ಬರೋದಿಲ್ಲ. ಸೊ ಅದಕ್ಕೆ ನೀವು ಬೆಟ್ರ್ ಒಂದು 5 ದಿನ ಒಳಗಡೆನ ಮೊಟ್ಟೆನ ಕಲೆಕ್ಟ್ ಮಾಡ್ಕೊಡಿ. ಸೊ ಇದ್ರ ಕೆಪಾಸಿಟಿ ಎಷ್ಟಿದೆ ಅಂದರೆ ನಾಟಿ ಕೋಳಿ ಆದರೆ 700 ಕೆಪಾಸಿಟಿ ಇದೆ, ದೊಡ್ಡ ಕೋಳಿದಾದ್ರೆ 100-120-150 ಹಿಡಿತವೆ. ಸೊ ಇಲ್ಲಿ ಏನಪ್ಪ ಅಂದರೆ ಅಗಲ ಇದೆ. ಸೊ ಹಿಂಗೆ ಟರ್ನ್ ಆಗುತ್ತೆ ಕೋಲ್ಡ್ ಎಗ್ಗು ರೌಂಡ್ 360 ಡಿಗ್ರಿ ಆ್ಯಂಗಲಲ್ಲಿ ರೊಟೇಟ್ ಆಗ್ತಿದೆ. ಇನ್ನೊಂದು ಮಷೀನು ಒಳಗಡೆ ನಾವು ಡೆಮೋ ಪರ್ಪಸ್ ತೋರಿಸ್ತೀವಿ ನಿಮಗೆ, ಜಸ್ಟ್ ಪೆಂಡಲ ಈ ಥರನೂ ಅದ 360 ಡಿಗ್ರಿ ಆ್ಯಂಗಲ್ ಇರೋ ಚಲೋ, ಅಂದರೆ ನಿಮ್ಗೆ ಹ್ಯಾಚಿಂಗ್ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಈ ಪೆಂಡಲ್ ಇದರಲ್ಲಿ ಏನು ಡ್ರಾಬ್ಯಾಕ್ ಅಪ್ಪ ಅಂದರೆ ಇಲ್ಲಿ ನಿಮಗೆ ಮೊಟ್ಟೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಒಂದು ಡ್ರಾಬ್ಯಾಕ್ ಅದು ಮಾತ್ರ ಬಹಳ ಆಗಿದೆ ನಮಗೆ. ಸೊ ಅದನ್ನು ಕೂಡ ನೀವು ನೋಡಬೇಕು, ಯಾಕಂದ್ರೆ ಒಂದು ಸೈಜ್ ಮೊಟ್ಟೆ ಸೈಜ್ ಒಂದೇ ಬರಲ್ಲ ನಿಮಗೆ, ಒಂದು ಸ್ವಲ್ಪ ದೊಡ್ಡ ಒಂದು ಸ್ವಲ್ಪ ಸಣ್ಣ ಇರುತ್ತೆ, ಅದನ್ನು ನೋಡ್ಕೊಂಡು ಸೆಟ್ ಮಾಡಬೇಕು. ಇರಬೇಕು ಅದು ರೂಮ್ ಟೆಂಪ್ರೇಚರ್ ಬರಕ್ಕೆ. ಸೊ ಯಾಕಂದ್ರೆ ಇಲ್ಲಿ ಗ್ರೋತ್ ಅರೆಸ್ಟ್ ಆಗಿರ್ತೀವಿ,
ಇದು ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಎಗ್ ಕ್ಯಾನಿಂಗ್ ಮಾಡಬೇಕು. ಎಗ್ ಕ್ಯಾನಿಂಗ್ ನಾವು ಎದಕ್ಕೆ ಮಾಡ್ತೀವಪ್ಪ ಅಂದರೆ ಒಂದೊಂದು ಮೊಟ್ಟೆಗಳು ಏನಿರ್ತಾವ ಅಂದರೆ ಬ್ರೆಂಟ್ ಆಗಿರ್ತಾವ, ಆಮೇಲೆ ಒಳಗಡೆ ಇಂಟ್ರಿ ಕ್ರ್ಯಾಕ್ಸ್ ಬಂದಿರ್ತಾವ, ಆಮೇಲೆ ಜಾಸ್ತಿ ಪೋರಸ್ ಇರ್ತೈತಿ. ಈಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದ್ರಲ್ಲಿ ಯಾವುದು ಜಾಸ್ತಿ ಟ್ರಾನ್ಸ್ಪರೆಂಟ್ ಐತಿ. ಪ್ರಕಾಶ್ ಸರಿ ಇಲ್ಲ ಅದು ಇರ್ಬೋದು. ಇದ್ರಲ್ಲೇನೆ ನಿಮ್ಗೆ ಯಾವ್ದು ಜಾಸ್ತಿ ಕ್ಲಿಯರ್ ಅನ್ಸುತ್ತೆ ಇದೊಂದು, ಆಮೇಲೆ ಇದೊಂದು, ಆಮೇಲೆ ಇದು ಸ್ವಲ್ಪ ಪೋರಸ್ ಇದೆ ನೋಡಿ, ತೂತುಗಳು ಜಾಸ್ತಿ ಇದಾವೆ ಹೇಳಿದ್ದಾ. ಇಲ್ಲಿ ನೋಡಿ ಇಂಟರ್ನಲ್ ಕ್ರ್ಯಾಕ್ಸ್ ಎಲ್ಲ ಬಂದಿದ್ದಾವೆ, ಹೌದಿಲ್ಲ? ಸೊ ಇವನ್ನ ನೀವು ಇಡಬಹುದು, ಬಟ್ ಏನಾಗುತ್ತೆ ಹ್ಯಾಚಿಂಗ್ ಸ್ವಲ್ಪ ಕಷ್ಟ ಆಗ್ಬಿಡ್ತೀವಿ. ಕೆಲವೊಂದು ಎಲ್ಲರೂ ಯಾರಾದ್ರೂ ಇಂಟರ್ನಲ್ ಕ್ರ್ಯಾಕ್ಸ್ ಹುಡುಕ್ತೀರೇನ? ಸ್ವಲ್ಪ ಪೊರಸ್ ಇದೆ ಇದು, ಯಾವ ಅಂದ್ರೆ ಬ್ರೇಕ್ ಆಗಿರುವಂತ ಎಲ್ಲಾನು ನಾವೆಲ್ಲಾನು ಇಡಬಹುದು. ಒಂದು ದಪ್ಪ ಇರೋದೆಲ್ಲ ಒಂದ್ ಕಡೆ ಇಡ್ರಿ, ಸೈಜ್ ಸ್ಮಾಲ್ ಇದ್ದು ಕೂಡ ಒಂದ್ ಸೈಡ್ ಇದ್ರೆ ಮತ್ತೆ ನಾವು ಹೇಗೆ ಸೆಲೆಕ್ಷನ್ ಮಾಡಿದ್ರೆ ನೋಡ್ರಿ, ಇದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆಯಾ? ಇದು ಐಡಿಯಲ್ ಸೈಜ್ ಅಂದ್ರೆ ಯೂಶಲಿ ಮೊಟ್ಟೆ ಸೈಜ್ ಏನಂದ್ರೆ ಒಂದು ಬ್ರಾಡ್ ಎಂಡ್ ಒಂದು ನ್ಯಾರೋ ಎಂಡ್, ಅಂದ್ರೆ ಒಂದು ಅಗಲವಾದ ಎಂಡ್ ಒಂದು ಚೂಪಾದ ಎಂಡ್ ಅಂತ ಹೇಳ್ತೀವಿ. ಯೂಶಲಿ ಈ ತರ ಇರಬೇಕು, ಈ ತರ ನೀವು ಇಡಬಹುದು. ಒಂದೊಂದು ಏನ್ ಇರ್ತವೆ ರೌಂಡ್ ಇರ್ತಿರ್ತೈತಿ. ಸೊ ಅವಾಗ ಏನಾಗ್ತೈತಿ, ಮರಿ ಡೆವಲಪ್ ಆಗುತ್ತೆ, ಮರಿ ಮೊಟ್ಟೆಯಿಂದ ಹೊರಗೆ ಬರಲ್ಲ. ಸೊ ಆ ಥರ ಕಷ್ಟ ಆಗ್ತೈತಿ. ಒಂದೊಂದು ಬಂದಿರ್ತವೆ ಬಟ್ ಅದು ಬದುಕೋದಿಲ್ಲ, ಜಾಸ್ತಿ ಬದುಕೋದಿಲ್ಲ. ಸೊ ಈ ಥರ ನೋಡ್ಬೇಕಾಗ್ತೈತಿ. ಸೊ ಎಗ್ ಐಡಿಯಲ್ ಸೈಜ್ ಇರಬೇಕು, ಶೇಪು, ಟೈಮ್ ಆಫ್ ಕಲೆಕ್ಷನ್ನು, ಕ್ರ್ಯಾಕ್ಸು, ಇಂಟರ್ನಲ್ ಕಂಟೆಂಟ್ ಸರಿ ಇತ್ತಿಲ್ಲ. ನೀವು ನೋಡಿರ್ಬೋದು ಒಂದು ಹಳದಿ ಒಳಗಡೆ ಹಳದಿ ಕಾಣ್ತಿತ್ತು, ಒಂದು ಬಿಳಿ ಕಾಣ್ತಿತ್ತು. ದಟ್ ಈಸ್ ಎಲ್ಲೋ ಎಲ್ಲೋ ಭಾಗ ಇರೋದು ಆಲ್ಬಮ್, ಸಾರಿ ಎಲ್ಲೋ ಭಾಗ ಇರೋದು ಆಲ್ಬಮಿನ್, ವೈಟ್, ಸಾರಿ ನಾನೇನು ಹೇಗೆ ಹೇಳ್ತೀನಿ, ವೈಟ್ ಭಾಗ ಇರೋದು ಆಲ್ಬಮಿನ್, ಎಲ್ಲೋ ಇರೋದು ಯೋಕ್. ಸೊ ಈ ಥರ ಇದನ್ನು ಕೂಡ ಇದು ಮಾಡ್ಬೇಕು, ಅದು ಕೂಡ ನಿಮಗೆ ಮ್ಯಾಟ್ರ್ ಆಗ್ತೈತಿ. ಒಂದೊಂದು ಸರಿ ಏನಾಗ್ತೈತಿ, ಇಷ್ಟು ದೊಡ್ಡ ಸೈಜ್ ಇದ್ರೆ ಯೋಕ್ ಎರಡು ಇರುತ್ತೆ, ಯೋಕ್ ಎರಡು ಇರ್ತೈತಿ. ಸೊ ನೀವು ಅದನ್ನು ಕೂಡ ನೋಡ್ಬೇಕು, ಗೊತ್ತಾಗುತ್ತೆ. ಬೇಕಾದ್ರೆ ನೀವು ಇಲ್ಲೇ ಒಂದು ಆನ್ ಮಾಡಿ ಮತ್ತೆ ನೋಡ್ಕೋಬಹುದು, ಇನ್ನೊಂದು ಬೇಕಾದ್ರೆ ಇಡ್ತಾರೆ. ನಮ್ಮ ಕಡೆ ಆ ಮಷಿನ್ ಎಲ್ಲ ಟಾರ್ಚ್ ಹಿಡಿದು ನೋಡ್ಬೋದು, ಬಟ್ ಇದೇನಾಗುತ್ತೆ ಅಂದ್ರೆ ಇದು ರೇಡಿಯೇಷನ್ ಬಹಳ ಪವರ್ಫುಲ್ ಇರುತ್ತೆ. ಸೊ ನಿಮಗೆ ಏನಾದ್ರೆ ಒಂದ್ ಸ್ವಲ್ಪ ಇದಾಗುತ್ತೆ, ತೆಗೆದು ಹೇಳ್ತೀನಿ ಏನಂದ್ರಿ. ಯೋಕ್ ಎರಡು ಇದ್ರೆ ಇಡ್ಬೋದಲ್ಲ, ಇಲ್ಲ ಬರಂಗಿಲ್ಲ. ಈ ನೋಡ್ರಿ, ಈ ಹೊರಗಡೆ ಬೆಳಕಿದೆಯಲ್ಲ ನಿಮ್ಗೆ ಗೊತ್ತಾಗದೆ, ನೈಟ್ ಅಲ್ಲಿ ನೋಡಿದ್ರೆ. ಈ ನೋಡಿ, ಇದು ಎಲ್ಲೋ ಭಾಗ, ಇದು ಅಲ್ಬಮಿ, ಒಂದೇ ಒಂದೇ ಆಲ್ಮೋಸ್ಟ್ ಎಲ್ಲ ಒಂದೇ ಇಲ್ಲ. ಯೂಶಲಿ ಸೈಜ್ ದೊಡ್ಡದಿದ್ರೆ ಯೂಶಲಿ ಇರ್ತವೆ ಎರಡು, ಸ್ವರ್ಣದಾರ ಮತ್ತೆ ಗಿರಿರಾಜ ಅಲ್ಲಿ ನಿಮ್ಗೆ ಎರಡೆರಡು ಜಾಸ್ತಿ ಯೋಗ ಇರ್ತದೆ. ಅದೇ ಹ್ಯಾಚಿಂಗ್ ಕಡಿಮೆ ಆಗುತ್ತೆ, ಫೇಲ್ ಆಗುತ್ತೆ. ಇದಕ್ಕೆ ಟೆಕ್ನಿಕ್ ಬೇಕಿದೆ ಬಹಳ. ನಾವು ಅದ್ರ ಅಷ್ಟೇ ಬೆಸ್ಟೊಂದು ಟ್ರಯಲ್ ಎರರ್ ಮಾಡಿ ನೋಡಿದೀವಿ ಇದನ್ನ ಮಾಡಿ. ಅದ್ರ ಇದು ಫ್ಯಾಬ್ರಿಕೇಟೆಡ್, ಕೆಳಗಡೆ
ಎರಡು ಥರ ಮಾಡ್ತಾರೆ. ಕೋಳಿನ ಐನೂರ್ತನ ಇಡ್ಬೋದು. ಇದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ, ನಾನು ಇನ್ ಜನರಲ್ ಹೇಳ್ತೀನಿ, ಒಂದು ಮೇಕೆ ಇಟ್ಟರೆ ನೀವು ಹತ್ತು ಕೋಳಿನ, ಎಂಟರಿಂದ ಹತ್ತು ಕೋಳಿ ಇಡ್ಬೋದು. ಕೋಳಿಗೆ ಎಷ್ಟು ಬೇಕಪ್ಪ ಜಾಗ ಅಂದ್ರೆ ನೀವು ಇಡಬೇಕು ಅಂದ್ರೆ ಆತರ ಇಟ್ಕೊಡಿ. ಸರಿತಾ, ಮೂರು ಸ್ಕ್ವೇರ್ ಫೀಟ್ ಇಟ್ಕೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಎರಡರಿಂದ ಮೂರು. ಫಾಸ್ಟ್ ಕೋಳಿನ ನೀವು ಬಿಡ್ಕೋಬಹುದು. ಈಗ ಜಾಸ್ತಿ ಕಾನ್ಸೆಪ್ಟ್ ಇದೇ ಹೋಗ್ತಿದ್ದಾರೆ, ಮೇಲೆ ಕುಡಿನಕ್ಕೆ ಕೆಳಗಡೆ. ಈಗ ಇನ್ನೊಂದು ವಿಸಿಟ್ ಅಲ್ಲೇ ಇತ್ತು, ಸೊ ಡ್ರೈವರ್ ಪ್ರಾಬ್ಲಮ್ ಅಂದ್ರೆ ಹೋಗ್ಲಿಲ್ಲ. ವ್ಯಾಕ್ಸಿನೇಷನ್ ಮಾಡಿ ಬಿಡು ಅಂತ ಹೇಳಿದೆ. ನಾಲ್ಕು ವಾರ ಮೇಲ್ಪಟ್ಟು ಕೋಳಿಗಳನ್ನ ಬಿಡ್ಬೇಕಿಲ್ಲಿ. ಸೊ ಯಾಕಂದ್ರೆ ಅದಕ್ಕೆ ಹೀಟ್ ಬೇಕು, ಇಮ್ಯುನೋ ಪವರ್ ಕಡಿಮೆ ಇರ್ತೈತೆ ಅಂತ ಹೇಳಿದ್ವಿ. ನೆನಪರ ಆಗ್ತಿಲ್ಲ ಅಲ್ಲಿವರೆಗೆ ಒಂದು ರೂಮ್ ಅಲ್ಲಿ ಮಾಡಿ ಬ್ರೂಡಿಂಗ್ ಮಾಡಿ ಫುಡ್ ಅದು ಏನು ಇದೆ ಇವರಿಗೆ ಬಿಳಾ ಜಗದ ಇರಬೇಕು. ಅಟ್ ಲೀಸ್ಟ್ ಒಬ್ಬರನ್ನು ಕೇಳ್ಕೊಂಡಿದ್ದಾರೆ. ಎರಡು ಸಲ ಫುಡ್ ಇವರಿನ್ ಬಿಳ್ಳ ನೀರು ನಡು ಅಲ್ಲಿ ಇಟ್ಟಿರ್ತೀವಿ. ಸೊ ಇದು ಬ್ಯಾಚ್ ಹೋಗಿದೆ, ಈಗ ಹೋಗಿ ಒಂದು ಎರಡು ತಿಂಗಳಾಯ್ತು. ಸೊ ಇದು ಗೊಬ್ಬರನ ನಾವು ಫಾರ್ಮ್ಗೆ ಯೂಸ್ ಮಾಡ್ಕೊತೀವಿ. ಸೊ ಇದು ನೋಡಿ, ಇದೇ ಸ್ಟ್ರಕ್ಚರ್ ನಾವು ಅದನ್ನೇ ಮೇಂಟೈನ್ ಮಾಡಿದೀವಿ. ಮ್ಯಾನೇಜ್ಮೆಂಟ್ ಮೇಲೆ ಹೋಗ್ತೀವಿ ಕಾಂಪೆನ್ಸೇಟ್. ನೀವು ಬ್ರೇಸಿಂಗ್ ಬಿಡ್ತೀರಿ, ಸೊ ಅದಕ್ಕೆ ನೀವು ಇದನ್ನ ನೆಕ್ಕು ಬಿಲ್ಲನ್ನು ಈ ತರ ಕಟ್ಟಬಹುದು. ಇವೇನಿಲ್ಲ ಅಂದ್ರೆ ನಿಮ್ಗೆ ಎರಡು ತಿಂಗಳ ತನಕ ಬರ್ತಾವೆ. ಇದು ನೋಡಿ, ಇದು ಡೋಮ್ಯಾಕ್ ಅಂತಿದೆ. ಕಂಟೆಂಟ್ ಏನಿದೆ, ಟ್ರೈಕ್ಲೋಬೆಂಡಾಜಲ್ ಐವರ್ಮೆಕ್ಟಿನ್. ಸೊ ಇದ್ರ ಮೇಲೆ ಇರ್ತೈತಿ ನಿಮ್ಗೆ ಎಷ್ಟು ಕೊಡಬೇಕು, ಯಾವ್ಯಾವ ಇದಕ್ಕೆ ಯೂಸ್ ಆಗ್ತೈತಿ ಅದೊಂದು ಬೇರೆ. ಆಕ್ಸಿಜೋಲ್ ಚಲೋ ಮೇಡಮ್, ಬಟ್ ಪ್ರೆಗ್ನೆಂಟ್ ಸೇಫರ್ ಅಂತಾರೆ ಮೇಡಮ್. ಅದ್ರ ಮೇಲೆ ಬರ್ದಿಲ್ಲ. ಟೂ ಎಮ್ ಎಲ್ ಪರ್ ಟೆನ್ ಕೆ ಜಿ. ಸೊ ಈ ತರ ಇರ್ತೀವಿ, ಒನ್ ಎಮ್ ಎಲ್ ಪರ್ ಟೆನ್ ಕೆ ಜಿ ಅಂತ ಇರ್ತೀವಿ. ಸೊ ಅದ್ರ ಮೇಲೆ ನೋಡ್ಕೊಡ್ಬೇಕು. ಬಂಗಾರ ಅದಕ್ಕೆಲ್ಲ ಡಿಸ್ಇನ್ಫೆಕ್ಟ್ ಮಾಡ್ಬೇಕು, ಚೀನಾಲೆಲ್ಲ ಹಾಕಿ ಆಮೇಲೆ ಒಂದು ವಾರ ಮುಂಚೆನೆ ಪ್ರಿಪ್ರೇಷನ್ ಮಾಡಿ ಇಟ್ಕೋಬೇಕು. ಧೂಳ ಎಲ್ಲ ಹೊಡೋದು, ಆಮೇಲೆ ಇದಕ್ಕೆ ತೌಡ್ ಬೇಕು, ಬತ್ತದ ತೌಡು. ಸೊ ಬತ್ತದ ತೌಡ್ನ ಒಂದು ನೆಲ ಹಾಕಿ ಒಂದು ಎರಡು ಮೂರು ಇಂಚ್ ಹಾಕಬೇಕು. ಆಮೇಲೆ ಫಸ್ಟ್ ಡೇ ಬಂದಿರ್ತೈತಿಲ್ಲ ಮರಿಗಳು, ಅವಾಗ ನೀವು ಏನು ಮಾಡಬೇಕಂದ್ರೆ ಪೇಪರ್ ಹಾಕ್ಬೇಕು. ಯಾಕಂದ್ರೆ ಅವು ಜಾಸ್ತಿ ಹಸ್ತನ ತಿಂತಾವೆ, ಗೊತ್ತಿರೋದಿಲ್ಲ ಅವಕ್ಕೆಲ್ಲ. ಕುಟಿ ಕುಟಿ ತಿನ್ನೋ ಹೊಲೆಸ್ ಇರ್ತೈತಿ, ತಮ್ಮ ತಿಂದು ಚೋಕಾಗಿ ಅಂದರೆ ಕುಟಿ ಸಿಕ್ಕು ಸತ್ತು ಹೋಗೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ನೀವು ಪೇಪರ್ ಹಾಕಬೇಕು. ಆಮೇಲೆ ನೀರು ಫಸ್ಟ್ ಬಂದ ತಕ್ಷಣ ಏನು ಮಾಡಬೇಕಂದ್ರೆ ಬೆಲ್ಲದ ನೀರು ಅಥವಾ ಟಾನಿಕ್ ಹಾಕಿ ನೀರನ್ನ ಇಡಬೇಕು. ಫೀಡ್ ಇಡಕ್ಕೆ ಹೋಗ್ಬೇಕು ಫಸ್ಟ್ ಒನ್ ಅವರಲ್ಲಿ, ಆಮೇಲೆ ಒನ್ ಅವರ್ ಆದ್ಮೇಲೆ ಫೀಡ್. ಆಮೇಲೆ ಗಂಟ್ಲೆ ಸಿಗತ್ತೆ ಗೊಳಲಿ ಹಾಕ್ಬಾರ್ದಲ್ಲ ಮೇಡಮ್, ಫಸ್ಟ್ ಗೊಳಲಿ ಹಾಕಬೇಕು. ಗೊಳಲಿ ಮೇಲೆ ಪೇಪರ್ ಹಾಕ್ಬೇಕು, ಇಲ್ಲ ಅಂದ್ರೆ ಗೊಳಲಿ ತಿಂದು ಕುತ್ತಿಗೆ ಎಲ್ಲ ಸಿಕ್ಕೊಂಡ್ಬಿಡ. ಆಲ್ರೆಡಿ ಇದು ಪೇಪರ್ ಮೇಲೆ ಆಗಿತ್ತು, ತಳಗಾಗಿತ್ತು, ಗೊಳಲಿ ಇರ್ತಾನ. ಆಮೇಲೆ ಒಂದ್ ವಾರ ಆದ್ಮೇಲೆ ವ್ಯಾಕ್ಸಿನ್ ಬರ್ತೈತಿ. ಆಮೇಲೆ ಡಿ ಫಸ್ಟ್ ಬಿಫೋರ್ ಡೇಟ್ ನೀವು ಡಿ ವರ್ಮಿಂಗ್ ಇಲ್ಲಿ ಕೂಡ ಮಾಡ್ಬೇಕು. ಒಂದ್ ವಾರ ನೀವು ಒಂದ್ ವಾರಕ್ಕೆ ಒಂದು ವ್ಯಾಕ್ಸಿನ್ ಮಾಡ್ತಿರಲ್ಲ, ಸೊ ಇದು ನಾಲ್ಕನೇ ದಿನಕ್ಕೆ ನೀವು ಡಿ ವರ್ಮಿಂಗ್ ಮಾಡ್ಬೇಕು. ಕೆಲವೊಂದು ಆಂಟಿಬಯೋಟಿಕ್ ಅದ, ಇಲ್ಲಿ ಆಂಟಿಬಯೋಟಿಕ್ ನೀವು ಕೊಡಲೇಬೇಕು ಅಂದ್ರೆ ನೀರಲ್ಲಿ ಮಿಕ್ಸ್ ಮಾಡುವಂತ ಎಂಡೋಸ್ಟಿನಸ್ ಬರ್ತೈತಿ, ಆಕ್ಸಿಟೆಟ್ರೋಸೈಕ್ಲಿನ್ ಪೌಡರ್ ಬರುತ್ತೆ, ಆಂಥ್ರೋಲಿಯನ್ ಬರ್ತೈತಿ. ಸೊ ಅವನ್ನೆಲ್ಲ ಮಿಕ್ಸ್ ಮಾಡ್ಬೇಕು. ಡಿಪೆಂಡ್ಸ್ ಅಪಾನ್ ಕ್ಲೈಮೇಟ್ ಮೇಲೆ, ಕ್ಲೈಮೇಟ್ ಮೇಲೆ ಕೊಡು. ಹಾ, ಕ್ಲೈಮೇಟ್ ಇಲ್ಲ ಮೇಡಮ್, ಇದು ಫೈಬರ್ ಹಾಕಿರಲ್ಲ, ಇದು ಬ್ರೂಡಿಂಗ್ ಫೈಬರ್.
ಈಗ ರೂಮ್ ಇದು ಸಣ್ಣದೇ ನಡೀತೈತಿ ಸರ್, ಅದೇನು ಅಷ್ಟೇ ನಿಮಗೆ ಮ್ಯಾಟ್ರ್ ಆಗಲ್ಲ. ಈಗ ರೂಮ್ ದೊಡ್ಡದಿತ್ತಂದ್ರೆ ನಿಮಗೆ ಬ್ರೂಡಿಂಗ್ ಮಾಡೋಕ್ಕೆ ಎಲ್ಲ ನೀವು ರೂಮಲ್ಲಿ ಬಿಡೋಕ್ಕಾಗಲ್ಲ ನಿಮಗೆ. ನಿಮಗೆ ಅದನ್ನು ಚಿಕ್ಕ ಗಾರ್ಡ್ ಹಾಕಿದ್ರೆ ಏನಾಗ್ತೈತೆ ಅಂದರೆ ಅಲ್ಲೇ ನಿಮಗೆ ಅಲ್ಲಿ ಹಾಕಿದ್ರೆ ಅಲ್ಲೇ ಮರಿಗಳು ಅಲ್ಲೇ ಬೆಳೆದಿರ್ತವೆ. ಸರ್ ಹೀಟ್ ಹೀಟ್ ಸಿಗಬೇಕು. ಈಗ ಅದ ಡೈರೆಕ್ಟ್ ಲೈಟ್ ಬಿಟ್ಟಿಲ್ಲ ಮೇಡಮ್, ಅದ್ ಮೇಲದ ಇದು ಶೇಡ್ ಬೇಡ. ನಾವು ಇಟ್ಟಿಲ್ಲ ಯಾಕಂದ್ರೆ ಕಡಿಮೆ ಇದೆ ಅಣ್ಣ, ಇಲ್ಲಾಂದ್ರೆ ನೀವು ಪ್ಲೇಟ್ ಹಾಕಿನೂ ಕೂಡ ಇಡ್ಬೋದು. ಅದು ಚಲೋ, ಅದೇ ಶೇಡ್ ಹಾಕಿದ್ರೆ ಅದು ಹಾಕಿದ್ರೆ ನಿಮ್ಗೆ ಭಾಳ ಇದ್ರೆ ಕಡಿಮೆ ಇದ್ರೆ ಈ ಥರ ಬಲ್ಬ್ ಹಾಕಬಹುದು.